ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಮತ್ತೆ ಸಚಿವ ಶ್ರೀರಾಮುಲಿಗೆ ಉಪಮುಖ್ಯಮಂತ್ರಿಯಾಗುವ ಕಾಲ ಕೂಡಿ ಬಂದಂತಿದೆ ಹೌದು ಹಲವು ವರ್ಷಗಳಿಂದ ಕಾದು ಡಿಸಿಎಂ ಹುದ್ದೆ ಎದುರು ನೋಡುತ್ತಿದ್ದ ಶ್ರೀರಾಮುಲು ಕನಸು ನನಸಾಗುವ ಸಮಯ ಬಂದಿದೆ ಎನ್ನುವ ಸುದ್ದಿ ಹರಿದಾಡುತ್ತಿದೆ ಸಚಿವ ಶ್ರೀರಾಮುಲಿಗೆ ಈ ಬಾರಿ ಹೊಸ ಮಂತ್ರಿ ಮಂಡಲದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನ ಸಿಗುವುದು ಖಚಿತವಾಗಿದೆ ಬಿಜೆಪಿ ಹೈಕಮಾಂಡ್ ಶ್ರೀರಾಮುಲು ಅವರಿಗೆ ಈ ಬಗ್ಗೆ ಮಾತು ತಪ್ಪುವುದಿಲ್ಲವೆಂದು ವಾಗ್ದಾನ ನೀಡಿದೆ ಎಂಬ ಮಾತು ಕೇಳಿಬರುತ್ತಿದೆ ಮುಖ್ಯಮಂತ್ರಿ ಯಡೂರಪ್ಪ ಸಂಪುಟದಲ್ಲೇ ಶ್ರೀರಾಮುಲು ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಸಿಗಬೇಕಿತ್ತು ಆದರೆ ಬದಲಾವದ ರಾಜಕೀಯ ಪರಿಸ್ಥಿತಿಯಲ್ಲಿ ಡಿಸಿಎಂ ಹುದ್ದೆ ನೀಡದೆ ಸಚಿವ ಸ್ಥಾನ ಮಾತ್ರ ನೀಡಲಾಗಿತ್ತು ಈ ಬಗ್ಗೆ ಶ್ರೀರಾಮುಲು ಅವರ ಅಸಮಾಧಾನವನ್ನು ಬಿಜೆಪಿ ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿಯಾಗಿದ್ದ ಯಡೂರಪ್ಪ ಬಳಿ ತೋಡಿಕೊಂಡಿದ್ದರು ಕಳೆದ ಬಾರಿಯೂ ವಿಧಾನಸಭೆ ಚುನಾವಣೆ ವೇಳೆ ಮತ್ತು ಬಿಎಸ್ಐ ಪ್ರಾದೇಶಿಕ ಪಕ್ಷವನ್ನು ಬಿಜೆಪಿಯಲ್ಲಿ ವಿಲೀನಗೊಳಿಸಿ ಬಿಜೆಪಿ ಸೇರುವಾಗ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಮತ್ತು ಯಡೂರಪ್ಪ ಅವರು ಡಿಸಿಎಂ ಭರವಸೆ ನೀಡಿದ್ದರು ಈ ಸಂಗತಿಯನ್ನು ಸಚಿವ ಶ್ರೀರಾಮುಲು ಅವರು ತಮ್ಮ ಆಪ್ತ ರಾಜಕಾರಣಿಗಳಲ್ಲಿ ಹೇಳಿಕೊಂಡಿದ್ದರು ನಂತರ ಭರವಸೆಯಂತೆ ಹೈಕಮಾಂಡ್ ನಡೆದುಕೊಳ್ಳದಿದ್ದಾಗ ಬೇಸರ ಕೂಡ ವ್ಯಕ್ತಪಡಿಸಿದ್ದರು ಮುಖ್ಯಮಂತ್ರಿ ಯಡೂರಪ್ಪನವರ ನಾಯಕತ್ವವನ್ನು ಬದಲಾವಣೆ ಮಾಡಿದ ಹೈಕಮಾಂಡ್ ಶ್ರೀರಾಮುಲು ಅವರನ್ನು ಇತ್ತೀಚೆಗೆ ದೆಹಲಿಗೆ ಕರೆಸಿಕೊಂಡು ಯಡೂರಪ್ಪ ರಾಜೀನಾಮೆ ಬಳಿಕ ರಚನೆಯಾಗುವ ನೂತನ ಸರ್ಕಾರದಲ್ಲಿ ನಿಮಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಲಾಗುತ್ತಿದೆ ಹೊಸ ಸರ್ಕಾರಕ್ಕೆ ಸಹಕಾರ ನೀಡಿ ಎಂದು ಆಶ್ವಾಸನೆ ನೀಡಿ ಕಳಿಸಿದ್ದಾರೆ ಎಂದು ಉನ್ನತ ಮೂಲಗಳು ಖಚಿತಪಡಿಸಿವೆ